ರುಚಿಕರವಾಗಿರುವಂತಹ, ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿಸಿರೋ ಆಗಿರುವಂತಹ ಹಬೆ ವಡೆ ಅಥವಾ ಸ್ಟೀಮ್ ವಡ. ಇದನ್ನು ಮಾಡೋದಕ್ಕೆ ನೋಡಿ, ನಾನಿಲ್ಲಿ ಒಂದು ನೋಡಿ ಈ ಥರ ಒಂದು ಅಳತೆ ಗ್ಲಾಸಲ್ಲಿ 2 ಗ್ಲಾಸಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಸುಮಾರು ಒಂದು 6 ಅವರ್ ನೆನೆಸಿದ್ದೀನಿ ಇದನ್ನು. ಇದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸಷ್ಟು ಹೆಸರು ಬೇಳೆ ನೆನೆಸಿದ್ದೀನಿ. 2 ಗ್ಲಾಸ್ ಕಡಲೆಬೇಳೆ, 1 ಗ್ಲಾಸಷ್ಟು ಹೆಸರು ಬೇಳೆ. ಅಂದರೆ ಕಡಲೆಬೇಳೆ ಎಷ್ಟು ತಗೋತೀವಿ ಅದಕ್ಕೆ ಅರ್ಧದಷ್ಟು ಹೆಸರು ಬೇಳೆ. ಇದನ್ನು ಸುಮಾರು ಒಂದು ಆರು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ನೀರಲ್ಲಿ. ಈಗ ಇದನ್ನು ಸ್ವಲ್ಪ ರುಬ್ತೀನಿ, ಅಂದರೆ ಒಂದು 90% ಅಷ್ಟು ರುಬ್ಕೊಳ್ತೀನಿ. ಅದ್ರ ನಂತರ ಇದಕ್ಕೊಂದು ಮಸಾಲೆ ಕೂಡ ರುಬ್ಕೊಳ್ಬೇಕು. ಮೊದಲು ಇದೆರಡನ್ನ ರುಬ್ಕೊಂಡು ಬರ್ತೀನಿ ನೋಡಿ. ಈ ಥರ ತುಂಬ ನುಣ್ಣುಕಲ್ಲ, ಸ್ವಲ್ಪ ಈ ಥರ ಸ್ವಲ್ಪ ಚೂರು ಬಾಯಿಗೆ ಸಿಗೋ ಥರ ಈ ಥರ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕಲಸೋದಕ್ಕೆ ಈಸಿ ಆಗುವಂಥ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಇದನ್ನು ಒಂದು ಸ್ವಲ್ಪ ಅಗಲ ಇರೋವಂಥ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಕಲಸೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು. ಮತ್ತು ರುಬ್ಬೋವಾಗ ಇನ್ನೊಂದು ಮೇನ್ ಟಿಪ್ ಏನಂದರೆ, ನೀರನ್ನ ಸೇರಿಸಬಾರ್ದು. ನೀರು ಸೇರಿಸಿದ್ರೆ ತೆಳುವಾಗ್ಬಿಡುತ್ತೆ, ಆಮೇಲೆ ಆ ವಡೆ ತಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀರಿಲ್ಲದೆ ಹಾಗೇ ಸ್ವಲ್ಪ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಸಾಲೆನ ಸ್ವಲ್ಪ ಸೇರಿಸೋಣ, ಆವಾಗ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಬೆ ವಡೆ ಇನ್ನೂ ಸ್ವಲ್ಪ ಫ್ಲೇವರ್ಫುಲ್ ಆಗಿ ಚೆನ್ನಾಗಿರೋಕ್ಕೆ ಅದಕ್ಕೆ ಇನ್ನೊಂದು ಮಸಾಲೆನ ರುಬ್ಕೊಂಡು ಹಾಕೋಣ. ಅದಕ್ಕೆ ಅಂತ ಅದೇ ಮಿಕ್ಸಿ ಜಾರ್ಗೆ ನೋಡಿ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ, 8 ರಿಂದ 10 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಹಸಿದ ಹಾಗೆ ಹಾಕ್ತಾ ಇದ್ದೀನಿ, ಏನು ಉರಿದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಡ್ಡಿ ಕಡ್ಡಿ ಥರ ಇರೋದೆಲ್ಲ ರುಬ್ಬಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ, ಸ್ಮೆಲ್ ಒಂಥರ. ಅದು ಸ್ವಲ್ಪ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಹಸಿ ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ತೆಂಗಿನ ತುರಿನೂ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಇವಾಗಲೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ರುಬ್ಬೋದು. ನಾನು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಹಾಗಾಗಿ ಕಲಸೋವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಈ ಟೈಮಲ್ಲೇ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಮಾತ್ರ ನೀರನ್ನ ಸೇರಿಸ್ತೀನಿ, ಜಾಸ್ತಿ ನೀರು ಹಾಕಲ್ಲ, ಸ್ವಲ್ಪ ನೀರನ್ನ ಸೇರಿಸಿ. ಇದನ್ನು ಸಹ ಒಂದು 90% ಅಂದ್ಕೊಳ್ಳಿ, ತುಂಬ ಅದು ಬಾಯಿಗೆ ಸಿಗಬಾರ್ದು, ಆದರೂ ಫ್ಲೇವರ್ ಚೆನ್ನಾಗಿರಬೇಕು. ಆ ಥರ ಒಂದು ಸ್ವಲ್ಪ ರುಬ್ಬಿ ಆ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ಈಗ ರುಬ್ಬಿರೋ ಅಂಥ ಮಿಶ್ರಣನೂ ಇವಾಗ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ನುಣ್ಣಕ್ಕೇನು ರುಬ್ಕೊಂಡಿಲ್ಲ, ಒಂದು 90%. ಈಗ ಇದಕ್ಕೆ ಸುಮಾರು ಒಂದು 3 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಗೆ ಕಲಸಕ್ಕೆ ಹಾಕ್ಕೊಳ್ತಾ ಇರೋದು, ರುಬ್ಬಕ್ಕೆ ಬೇರೆ ಆವಾಗಲೇ ಹಾಕ್ಕೊಂಡಿದ್ವಿ, ಇವಾಗ ಕಲಸಕ್ಕೆ ಕೂಡ ಹಾಕ್ಕೋಬೇಕು. ಇದೆಲ್ಲ ಬಾಯಿಗೆ ಸಿಕ್ಕಬೇಕು ತಿನ್ನೋವಾಗ, ಅವಾಗೇ ಇದು ಟೇಸ್ಟ್ ಚೆನ್ನಾಗಿರೋದು. ಒಂದು 4-5 ಎಸಳುಗಳಷ್ಟು ಕರಿಬೇವಿನ ಸೊಪ್ಪು, ಅದನ್ನು ಸಹ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಹಬೆ ವಡೆ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವಂಥ ಒಂದು ಮೇನ್ ಇಂಗ್ರೀಡಿಯೆಂಟು ಕಡಲೆಬೇಳೆ ಮತ್ತು ಹೆಸರುಬೇಳೆ ಜೊತೆಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟು, ಅದೇನೆ ಸಬ್ಬಸಿಗೆ ಸೊಪ್ಪು ನೋಡಿ. ಸುಮಾರು ಒಂದು 1/4 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಸಣ್ಣ ಕಟ್ ಮಾಡಿಕೊಂಡು ಅದನ್ನ ಸಹ ಸೇರಿಸ್ತಾ ಇದ್ದೀನಿ. ಅದಿದ್ರೇ ಅದರ ಒಂದು ಫ್ಲೇವರು ಅದು ತುಂಬ ಚೆನ್ನಾಗಿರುತ್ತೆ, ತಿನ್ನೋವಾಗ ನಿಮಗೆ ಗೊತ್ತಾಗತ್ತೆ, ಅದು ಫೀಲ್ ಆಗುತ್ತೆ. ಹಾಗೇ ಸಣ್ಣ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸುಮಾರು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಸಿ ಜೀರಿಗೆ. ಹಾಗೇ ಅದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ಆಗಲೇ ರುಬ್ಬಕ್ಕೆ ಹಾಕ್ಕೊಂಡಿದ್ವಿ, ಇವಾಗ ಕೂಡ ಸೇರಿಸ್ಬೇಕು, ಅವಾಗೇ ಚೆನ್ನಾಗಿರೋದಿದು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ರುಬ್ಬವಾಗಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೋಬೋದು, ಆವಾಗಲೇ ಹೇಳಿದ್ನಲ್ಲ. ಹಾಗೆಯೇ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಒಂದು 2-3 ಚಿಟಿಕೆಯಷ್ಟು ಸ್ವಲ್ಪ ಇಂಗ್ನ ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಕಡಲೆಬೇಳೆ ಯೂಸ್ ಮಾಡಿದ್ದೀವಲ್ವ, ಸ್ವಲ್ಪ ಇಂಗ್ ಹಾಕೋದ್ರಿಂದ ಡೈಜೆಷನ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು. ಈಗ ಏನು ಮಾಡಬೇಕಂದ್ರೆ, ಇವಾಗ ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮುಗಿದಿದೆ, ಇಷ್ಟೇ ಐಟಮ್ಸ್ ಹಾಕೋದು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಸ್ಕೋಬೇಕು. ಸ್ವಲ್ಪ ನೀಟಾಗಿ ಇದನ್ನೆಲ್ಲ ಈಗ ಕಲಸ್ಕೋಬೇಕು. ತುಂಬ ಹಿಂದಿನ ಕಾಲದ ಅಡುಗೆ ಅಂತ ಹೇಳ್ಬೋದು ಇದು, ಹಬೆ ವಡೆ. ಸ್ವಲ್ಪ ಕೂಡ ನಾವು ಎಣ್ಣೆನೇ ಕೂಡ ಬಳಸೋದಿಲ್ಲ ಇದರಲ್ಲಿ, ಒಂದು ಸ್ವಲ್ಪನೂ ಕೂಡ. ಅಷ್ಟು ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ಇದು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅಂತಂದರೆ
ಅದು ತೆಂಗಿನಕಾಯಿ ಚಟ್ನಿ. ಈ ಹಬೆ ವಡೆ ಮಾಡಿಕೊಂಡು ತೆಂಗಿನಕಾಯಿ ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ, ಮೊದಲೆಲ್ಲ ನಮ್ಮ ಮನೆಗಳಲ್ಲಿ ಸಂಡೆ ಸಂಡೆ ಮಾಡ್ತಾ ಇದ್ರು ಇದು. ಅಂದ್ರೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ವಾ, ಸಂಡೆ ಫ್ರೀ ಆಗಿರ್ತಾ ಇದ್ರು ಅಂತ ಹೇಳ್ಬಿಟ್ಟು ಸಂಡೆ ಟೈಮಲ್ಲಿ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿರುತ್ತೆ, ಖಂಡಿತ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಖಂಡಿತ ನೀವೇ ಪದೇ ಪದೇ ಮಾಡ್ತಾ ಇರ್ತೀರ ನೋಡಿ. ನೀಟಾಗಿ ಈ ಥರ ಕಲಿಸ್ಕೊಳ್ಬೇಕು. ಎಲ್ಲ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗಿದು. ಎಲ್ಲ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗೋಕ್ಕೂ ಬರಬೇಕು, ಚೆನ್ನಾಗಿ ಬರ್ತಾ ಇದೆ. ಈಗ ಇದು ಹಬೆ ವಡೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಈಗ ಹಬೆ ವಡೆ ಮಾಡ್ಕೊಳ್ಳೋಣ ಬನ್ನಿ. ನಾರ್ಮಲಾಗಿ ನಾವು ಇಡ್ಲಿ ಮಾಡ್ತೀವಲ್ವ, ಅದೇ ಪಾತ್ರೆಯಲ್ಲಿ ಇಡ್ಲಿ ಥರನೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು, ಸ್ಟೀಮ್ ಮಾಡ್ಕೊಳ್ತೀವಿ ನೋಡಿ. ಈ ಥರ ಉದ್ದ ಉದ್ದಕ್ಕೆ ತಟ್ಬಿಟ್ಟು ಹಾಗೇನಾದರೂ ಇಡ್ಬೋದು, ಇಲ್ಲ ಅಂದರೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಒಂದು ಇಡ್ಲಿ ಶೇಪಲ್ಲಿ ಅಥವಾ ವಡೆ ಶೇಪಲ್ಲೇ ಮಾಡಿ ಹಾಗೇನಾದರೂ ಇಡ್ಬೋದು. ಈ ರೀತಿಯಾಗಿ ಆ ಹಬೆ ವಡೆಗಳನ್ನೆಲ್ಲ ನಾರ್ಮಲ್ ಇಡ್ಲಿ ಹೇಗೆ ಮಾಡ್ತೀವೋ ಆ ರೀತಿ ಆ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಈ ಥರ ಸ್ವಲ್ಪ ತಟ್ಟಿ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಈ ಥರ ಒಂಥರ ನುಚ್ಚುನುಂಡೆ ಥರ ಈ ಥರ ಶೇಪ್ ಕೊಟ್ರೂ ಚೆನ್ನಾಗಿರುತ್ತೆ. ಈಗ ಇದನ್ನು ಇಡ್ಲಿ ಹೇಗೆ ನಾವು ಸ್ಟೀಮ್ ಮಾಡ್ಕೊಳ್ತೀವೋ ಅದೇ ಥರ ಸ್ಟೀಮ್ ಮಾಡ್ಕೊಳ್ಬೇಕು.